would like to bring to your attention the unique history and tradition of football in Ballari District. Football in Ballari is liked by the entire population and enjoys immense popularity since the British rule. This game was started here by the British and is being played since the early 19th century. Players from Ballari have also represented famous football clubs in India like the Mohammedan Sporting Club, Mohun Bagan in East Bengal. The present BDAA football ground is one of the best grounds in Karnataka with full-scale turf and floodlights. It's one of a kind in the entire state. Every year there was a seasonal football tournament. Rovers, BFL, Ballari Football Club, Railways, even Secunderabad Gymkhana. In this annual tournament every year in Ballari, the photograph I have shown is taken in 1910, in which Ballari Union Football Club won that year's tournament by playing barefooted football. My dad was my first coach, and I started my football, professional football, through DYES. I've done my high school there, and later on, professionally taken, carried by that. And I've played 5 nationals, national level tournaments. I've played for Kelo India. This ground has been my home ground since a lot of years now. This has been a lot of support to me. I'm very happy that I'm from Ballari. Sumaro 10 varshadinda idu namma DYES yuva sabalikarana mattu kreeda ilake tanda kaartta idu. ಮತ್ತೆ ನಾವು ಬ್ಯಾಂಗ್ಳೂರಲ್ಲಿದ್ದ ಬ್ಯಾಂಗ್ಳೂರಲ್ಲಿ ನಮಗೆ ಗ್ರೌಂಡ್ ಪ್ರಾಬ್ಲಮ್ ಆಗಿ ಕಂಠೀರವ ಸ್ಟೇಡಿಯಮಲ್ಲೇ ಗ್ರೌಂಡ್ ಸಿಗಲಿಲ್ಲ ಅಂತ ನಮಗೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ರು ಬಳ್ಳಾರಿಗೆ. ಇಲ್ಲಿ ಗ್ರೌಂಡ್ ತುಂಬ ಚೆನ್ನಾಗಿದೆ, ಪ್ರಾಕ್ಟೀಸ್ ಮಾಡೋಕ್ಕೆ ಎಲ್ಲ ತುಂಬ ಅನುಕೂಲ ಆಗ್ತಿದೆ. ಮೊದಲು ಬಳ್ಳಾರಿಯಲ್ಲಿ ಸೀನಿಯರ್ಸ್ ಆಡೋ ಆಟವನ್ನು ನೋಡ್ತಾ ಇದ್ದೆ. ಅವ್ರು ನೋಡಿ ನಾನು ಇಂಪ್ರೆಸ್ ಆದೆ. ನಾನು ಫುಟ್ಬಾಲ್ ಯಾಕೆ ಆಡಬಾರ್ದು ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. ಬಳ್ಳಾರಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ 1985 ಸ್ಟಾರ್ಟ್ ಮಾಡಿದ್ವಿ ನಾವು. ಆ ಒಂದು ಟೋರ್ನೌಟ್ ಮಾಡಲಿಕ್ಕೆ ಬಹುಶಃ ನಮ್ಮ ಹತ್ರ ಕ್ಯಾಶ್ ಇದ್ದಿಲ್ಲ. ನಾವು ಲೋಕಲ್ ಡೋನರ್ಸ್ ಹತ್ರ ಫಿಲಾಂಥ್ರಪಿಸ್ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಿ ಅಕಾಮಡೇಷನ್ ಕೊಡೋದು ಬಹಳ ಕಷ್ಟ ಇತ್ತು. ಅವಾಗ ನಾವು ಎಲ್ಲ ಸ್ಕೂಲ್ ಪ್ರಿನ್ಸಿಪಾಲ್ಸ್ ಕರೆದು ಆ ಸ್ಕೂಲ್ ಪ್ರಿನ್ಸಿಪಾಲ್ ಸ್ಕೂಲಲ್ಲಿ ಅಕಾಮಡೇಷನ್ ಕೊಡ್ತಾ ಇದ್ವಿ. ಎಲ್ಲೆಲ್ಲಿ ಫುಟ್ಬಾಲ್ ಪ್ರೇಮಿಗಳಿದ್ದಾರೆ ಅಲ್ಲಿ ಹೋಗಿ ಮೈಕಲ್ಲಿ ನಾನೇ ಆಟದಲ್ಲಿ ಕೂತ್ಕೊಂಡು ಅನೌನ್ಸ್ ಮಾಡ್ತಾ ಇದ್ದೆ. ಅದು ಯಾಕೆ ಅಂದರೆ ನಮಗೆ ಹೆಚ್ಚಿನ ಜನ ಬರಬೇಕು. ಸ್ಟಾರ್ಟಿಂಗ್ ಬಳ್ಳಾರಿ ಯಂಗ್ಸ್ಟರ್ಸ್ ಕ್ಲಬ್ ಅಂತೇಳಿ ಸ್ಟಾರ್ಟ್ ಮಾಡಿ ಇಲ್ಲಿ ಮೀಡಿಯಾ ಗ್ರೌಂಡ್ ಫುಟ್ಬಾಲ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನಿಯರ್ಲಿ 30 ಮೆಂಬರ್ಸ್ ಇದ್ದೀವಿ ನಾವೆಲ್ಲ, ಆಲ್ ಕ್ಲಾಸ್ಮೇಟ್ ಅವಾಗಲೇ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ. ಆಗಿನ ಟೈಮ್ನಲ್ಲಿ ಈ ಗ್ರೌಂಡ್ನಲ್ಲಿ ಫುಟ್ಬಾಲ್, ಕಬಡ್ಡಿ, ವಾಲಿಬಾಲ್, ಬಾಲ್ ಬ್ಯಾಡ್ಮಿಂಟನ್ 4 ಗೇಮ್ಸ್ ಇಲ್ಲಿ ಡೈಲಿ ನಡೀತಾ ಇದ್ವು. ರೋಜ್ ಶಾಮೆ ಏಕ್ ಮ್ಯಾಚ್ ಹೋಗ್ತಿದ್ವಿ. ಶಾಮೆ ಕಮ್ ಅಸ್ ಕಮ್ 5-6 ಹಜಾರ್ ಪಬ್ಲಿಕ್. ಯಾವ ಪರ ಕುಜ್ ಭೀ ಲಗಾ ಹುವಾ ನಹೀಂ ಥಾ. ಓಪನ್ ಗ್ರೌಂಡ್ ಲೈನ್ಗೆ ಊಪರ್ ಆಕರ್ ಪಬ್ಲಿಕ್ ಬೈಠಿದ್ವಿ. ದುಕಾನ್ ವಗರ ಬಂದ್ ಕರ್ಕೆ ಆಕೆ ಟೋರ್ನಮೆಂಟ್ ದೇಖನೆ ಲೀ ಆಯಾ ಜೊತೆ. ಇಲ್ಲಿ ಬಂದ ಕೂಡಲೇ ನಾನು ಡಿ ಸಿ ಸಾಹೇಬರ ಜೊತೆ ಇಲ್ಲಿ ಇದ್ದ ಎಲ್ಲ ಸ್ಪೋರ್ಟ್ಸ್ ಫೆಸಿಲಿಟೀಸ್ ನೋಡಿದ್ದೀನಿ. ನಮ್ಮ ಡಿಸ್ಟಿಕ್ ಸ್ಟೇಡಿಯಂ ಏನಿದೆ, ಬಿ ಡಿ ಎ ಫುಟ್ಬಾಲ್ ಗ್ರೌಂಡ್, ಎಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇಲ್ಲಿದೆ. ಮತ್ತೆ ಬಿ ಡಿ ಎದಲ್ಲಿ ನಡೆದಿದ್ದ ಫುಟ್ಬಾಲ್ ಟೋರ್ನಮೆಂಟ್ ಕೂಡ ನಾನು ನೋಡಿದೆ. ಎಲ್ಲ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಪ್ಲೇಯರ್ಸ್ ಇದ್ದಾರೆ ಇಲ್ಲಿ. ಬಳ್ಳಾರಿ ಇಸ್ ವೆರಿ ಇಂಪ್ರೆಸಿವ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇದೆ. ಅವ್ರು ಹೇಳಿದಂತೆ ಬಳ್ಳಾರಿನಲ್ಲಿ ಒಂದು ರಿಚ್ ಕಲ್ಚರ್ ಅನ್ನೋದಿದೆ ಫುಟ್ಬಾಲ್ಗೆ. ಹ್ಯಾವಿಂಗ್ ಬೀನ್ ಅ ಫುಟ್ಬಾಲ್ ಪ್ಲೇಯರ್ ಬಿಫೋರ್, ಸೊ ನಮ್ಮದು ಕೂಡ ಇಂಟ್ರೆಸ್ಟ್ ಇತ್ತು. ಐ ಹ್ಯಾವ್ ಪ್ಲೇಡ್ ಫಾರ್ ಮೈ ಕಾಲೇಜ್, ಐ ಹ್ಯಾವ್ ಸ್ಟಡೀಡ್ ಫ್ರಮ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ಐ ಹ್ಯಾವ್ ಪ್ಲೇಡ್ ಅಟ್ ವೇರಿಯಸ್ ಪ್ಲೇಸಸ್, ಬ್ಯಾಂಗ್ಳೂರ್, ಪಾಂಡಿಚೇರಿ, ಡೆಲ್ಲಿ ಹಂಗೆ ಕ್ಯಾಶುವಲಿ. ಸೊ ನೋ ವೇರ್ ಹ್ಯಾವ್ ಐ ಸೀನ್ ಅ ಗ್ರೌಂಡ್ ಆಫ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ವಿತ್ ಟರ್ಫ್, ಕಂಪ್ಲೀಟ್ ಟರ್ಫ್ ಆ್ಯಂಡ್ ಫ್ಲಡ್ ಲೈಟ್. ಇದನ್ನು ನೋಡಿ ನಮಗೆ ಬಹಳ ಉತ್ಸಾಹದಿಂದ ಈ ಒಂದು ಲೀಗ್ ನಡೆಸಬೇಕು ಅಂತ ಅನಿಸ್ತು. ನಾವು ಬಳ್ಳಾರಿನಲ್ಲಿ ಒಂದು ಫುಟ್ಬಾಲ್ ಟೂರ್ನಮೆಂಟನ್ನು ಆಯೋಜಿಸಿದ್ದೆವು. ಇದು ತುಂಬ ಸಕ್ಸಸ್ಫುಲ್ ಆಗಿ ನಡೆದಿದೆ. ಈ ಸ್ಪೋರ್ಟ್ಸ್ ಮೇಲೆ ಅಟ್ರ್ಯಾಕ್ಟ್ ಮಾಡಬೇಕಂತ ಒಂದು ಉದ್ದೇಶದಿಂದ ಇತ್ತೀಚೆಗೆ ಈ ಫುಟ್ಬಾಲ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದೀವಿ. ತುಂಬ ಸಕ್ಸಸ್ಫುಲ್ ಆಗಿದೆ. ಪಬ್ಲಿಕ್ ಕೂಡ ಚೆನ್ನಾಗಿ ಬಂತು, ಸಪೋರ್ಟ್ ಕೊಟ್ಟಿದ್ದರು. ಇದನ್ನು ಇದೇ ಹೀಗೇ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಸ್ಕೂಲ್ ಲೆವೆಲ್ ವರ್ಕು ತಗೊಂಡು ಹೋಗಬೇಕು ಅಂತ ಒಂದು ಉದ್ದೇಶ ಇದೆ. ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ. ಇದಲ್ಲದೆ ಇತ್ತೀಚೆಗೆ ಹಾಕಿ ಒಂದು ಟರ್ಫ್ ಕೂಡ ಮಾಡ್ತಿದ್ದೀವಿ. ಈ ಸಿಂಥೆಟಿಕ್ ಅಥ್ಲೆಟಿಕ್ ಟ್ರ್ಯಾಕ್ ಕೂಡ ಮಾಡಿಸ್ತಾ ಇದ್ದೀವಿ. ಇದರಲ್ಲಿ ಜಾವೆಲಿನ್ ಥ್ರೋ ಆಗಲಿ, ಶಾರ್ಟ್ ಪುಟ್ ಆಗಲಿ, ಇಂಥವು. ಮತ್ತು ಒಂದು ಸ್ಕೇಟಿಂಗ್ ರಿಂಗ್, ಸ್ವಿಮ್ಮಿಂಗ್ ಪೂಲ್ ಒಂದು ಒಳ್ಳೆಯದಿದೆ. 50 ಮೀಟರ್ ಒಲಿಂಪಿಕ್ ಸ್ಟ್ಯಾಂಡರ್ಡ್ಸ್ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ಗೆ ಒತ್ತು ನೀಡ್ತಾ ಇದ್ದೀವಿ.
The Ballari Football League was conducted between the 2nd of October and 9th of October 2022. As many as 16 teams registered for the league and participated with great rigour and energy. All these teams were from Ballari District itself and were pooled in four groups with four teams in each group. The matches were played under floodlights and a lot of football fans witnessed this beautiful game and supported their favorite teams. Teams like DYES, BFC, JFC and MAK were the favorites of the league. All of Ballari City, including the elected representatives and the district administration, celebrated the league and made it a huge success. The BFL was organized with a vision to revive the sporting culture in the district, and this is hopefully the beginning. We are free.